ಕಾಂಗ್ರೆಸ್ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪರಿಷತ್ ಸದಸ್ಯರಾದಂತಹ ಬಿ ಕೆ ಹರಿಪ್ರಸಾದ್ ಸರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾರೆ. ಸರ್, ಕೊನೆಗೂ ಬೀದಿಗಿಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಷ್ಟು ದಿನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಲ್ಲ ಅನ್ನುವಂತಹ ಭರವಸೆ ಇಡೀ ಕಾಂಗ್ರೆಸ್ ಸರ್ಕಾರದ್ದಾಗಿತ್ತು. ಆದರೆ ಇದೀಗ ಅವರು ಅನುಮತಿ ಕೊಟ್ಟಿದ್ದಾರೆ. ಕಾನೂನು ಹೋರಾಟದ ಜೊತೆಗೆ ರಾಜಕೀಯ ಹೋರಾಟವು ಶುರುವಾಗಿದೆ. ರಾಜ್ಯಪಾಲರು, ಘನವತ್ತ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು, ಸಂವಿಧಾನದ ಚೌಕಟ್ಟಿನಲ್ಲಿ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ನಮಗೆಲ್ರಿಗೂ ಸಹ ನಿರೀಕ್ಷೆ ಇತ್ತು, ಕರ್ನಾಟಕದ ರಾಜ್ಯದ ಜನತೆಗೂ ಸಹ ನಿರೀಕ್ಷೆ ಇತ್ತು. ಯಾವ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ರಾಜಕೀಯ ನಿರ್ಣಯಗಳನ್ನು ತೆಗೆದುಕೊಂಡು ರಾಜಕೀಯ ಪಕ್ಷದ ನಾಯಕರ ರೀತಿಯಲ್ಲಿ ವರ್ತನೆ ಮಾಡ್ತಾರೆ, ಅದರ ವಿರುದ್ಧ ನಾವು ಈ ಪ್ರತಿಭಟನೆ ಹಾಕೊಂಡಿದ್ದೀವಿ. ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಭಾರತೀಯ ಜನತಾ ಪಾರ್ಟಿಯವರು ನಿನ್ನೆ ತಾನೇ ಮಹಾತ್ಮ ಗಾಂಧಿ ಅವರ ವಿರುದ್ಧ ಅವಹೇಳನಕಾರಿಯಾದ ಭಾಷಣಗಳು ಮಾಡಿದ್ದಾರೆ. ಇವತ್ತು ಅವರು ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡುತ್ತಾರೆ, ಅದು ಹಾಸ್ಯಾಸ್ಪದ. ಅವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ. ರಿಟ್ ಅರ್ಜಿ ಕೂಡ ಕೋರ್ಟ್ಗೆ ಹಾಕ್ತಾ ಇರುವಂತದ್ದು. ಇದನ್ನ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಅದನ್ನ ನಾವು ಪ್ರತಿಭಟಿಸಬೇಕಾಗುತ್ತೆ. ಎರಡು ಕಡೆಯಿಂದಲೂ ಹೋರಾಟ ಯಾವುದೇ ಹೋರಾಟಗಳು ನಡೆದ್ರು ಕೂಡ ರಾಜ್ಯಪಾಲರು ತಲೆ ಕೆಡಿಸಿಕೊಳ್ಳುವಂತಿಲ್ಲ ಅನ್ನುವಂತದ್ದು ಸ್ಪಷ್ಟವಾಗಿ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ. ಸಾಂಕೇತಿಕವಾಗಿ ಕಡೆಯವರೆಗೂ ಹೋರಾಟ ಮಾಡ್ತೀವಿ. ಯಾವ್ಯಾವ ರೀತಿ ಸಮಯ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಆ ರೀತಿ ಹೋರಾಟ ಮಾಡಿ. ಬಿ ಕೆ ಹರಿಪ್ರಸಾದ್ ಅವರ ಮಾತು. ಕ್ಯಾಮರಾ ಸುದೀಪ್ ಜೊತೆ ದೀಪಕ್ ಕೂಡ ಪವರ್ ಟಿವಿ ಬೆಂಗಳೂರು.